ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಶಿವನ ಭಕ್ತರು ಪಠಿಸುವ ಪಂಚಾಕ್ಷರಿ ಮಂತ್ರವೆಂದರೆ ಓಂ ನಮಃ ಶಿವಾಯ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಹೇಳಿದರೆ ಶಿವನ ಕೃಪೆಗೆ ಪಾತ್ರರಾಗುತ್ತೇವೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇಂದು ನಾವು ಓಂ ನಮಃ ಶಿವಾಯ ಮಂತ್ರದ ಅರ್ಥವೇನು, ಇದನ್ನು ಜಪಿಸುವುದರಿಂದ ಆಗುವ ಲಾಭವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ವಾರ್ಥ, ಲೋಭ, ಕಾಮ, ಕ್ರೋಧ, ಮದ, ಮತ್ಸರ, ಮಾಯೆ ಇವೆಲ್ಲವನ್ನು ತ್ಯಜಿಸಿ ಪ್ರೇಮ ಮತ್ತು ಶಾಂತಿಯಿಂದ ಪರಮಾತ್ಮನ ಸಾನ್ನಿಧ್ಯ ಸೇರುವುದೇ ಓಂ ನಮಃ ಶಿವಾಯ ಮಂತ್ರದ ಅರ್ಥ. ಹಲವು ದೇವಾನುದೇವತೆಗಳು, ರಾಕ್ಷಸರೆಲ್ಲ ಈ ಮಂತ್ರ ಹೇಳುವ ಮೂಲಕವೇ ಶಿವನನ್ನು ಒಲಿಸಿಕೊಂಡಿದ್ದರು ಮತ್ತು ವರ ಪಡೆದುಕೊಂಡಿದ್ದರು. ಈ ಮಂತ್ರವನ್ನು ಹೇಗೆ ಪಠಿಸಬೇಕು ಅನ್ನೋ ಪ್ರಶ್ನೆಗೆ ಉತ್ತರ, ಪೂರ್ವ ದಿಕ್ಕಿನಲ್ಲಿ ಕುಳಿತುಕೊಂಡು ಯೋಗ ಮುದ್ರೆಯಲ್ಲಿ ಕುಳಿತುಕೊಂಡು ಪಠಿಸಬೇಕು. ಈ ಮಂತ್ರ ಪಠಣೆಯ ವೇಳೆ ಮನಸ್ಸು ಏಕಾಗ್ರತೆಯಿಂದ ಕೂಡಿರಬೇಕು. ಮಾಂಸಾಹಾರ, ಮದ್ಯ ಸೇವನೆ ಮಾಡಿದ ದಿನ ಈ ಮಂತ್ರ ಪಠಿಸಬಾರದು. ಹೆಣ್ಣು ಮಕ್ಕಳು ಋತುಚಕ್ರವಿರುವ ಸಂದರ್ಭದಲ್ಲಿ ಈ ಮಂತ್ರ ಪಠಣೆ ಮಾಡಬಾರದು. ಇನ್ನೊಂದು ವಿಶೇಷ ಮಾಹಿತಿ ಎಂದರೆ, ನೀವು ಯಾವುದೇ ಮಂತ್ರ ಹೇಳಬೇಕಾದರೂ ಅದನ್ನು ಗುರುವಿನ ಮೂಲಕ ಪಡೆದರೆ ಅದರ ಶಕ್ತಿ ಇಮ್ಮಡಿಯಾಗುತ್ತದೆ. ಲಲಿತಾ ಸಹಸ್ರನಾಮವನ್ನು ಗುರುವಿನ ಮೂಲಕ ಕಲಿತು ಹೇಳಿದರೆ ಅದರ ಪ್ರಭಾವ ಶಕ್ತಿಯುತವಾಗಿರುತ್ತದೆ. ಆದರೆ ಒಮ್ಮೆ ನೀವು ಗುರುವಿನಿಂದ ಮಂತ್ರ ಕಲಿತರೆ ಅದನ್ನು ಕೊನೆಯವರೆಗೂ ಪಠಿಸುತ್ತಿದ್ದರೆ ಮಾತ್ರ ಅದರ ಪ್ರಭಾವ ಇರುತ್ತದೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.